ವಾರದ ಮೊದಲೇ ಕಬ್ಜಾಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ. ಕಳೆದ ಭಾನುವಾರ ಶೋ ಓಪನ್ ಆದ ಕೆಲವೇ ನಿಮಿಷಗಳಲ್ಲಿ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ. ಬುಕ್ ಮೈ ಶೋನಲ್ಲಿ ಕಬ್ಜಾ ದಾಖಲೆ ಬರೆದಿದೆ, ಬರೀತಾ ಇದೆ. ಮಾರ್ಚ್ 17ಕ್ಕೆ ರಿಲೀಸ್ ಆಗೋಕ್ಕೆ ರೆಡಿ ಆಗಿರುವ ಕಬ್ಜಾ ಮೂವಿ ಟಿಕೆಟ್ಗಳು ಬುಕ್ ಮೈ ಶೋನಲ್ಲಿ ಬಹುತೇಕ ಸೋಲ್ಡ್ ಔಟ್ ಆಗಿದೆ. ಕನ್ನಡ ಅಷ್ಟೇ ಅಲ್ಲದೆ ತಮಿಳ್, ತೆಲುಗು, ಹಿಂದಿಯವರು ಕೂಡ ಕಬ್ಜಾಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಟೀಸರ್ ಬಿಡುಗಡೆಯಾದ ಸಂದರ್ಭದಲ್ಲಿ ಏನೋ ಒಂದು ರೀತಿ ಕೆಜಿಎಫ್ ಫೀಲ್ ಬರ್ತಾ ಇದೆ. ಹಿನ್ನೆಲೆ ಸಂಗೀತ, ಮೇಕಿಂಗ್, ಸ್ಟೈಲ್ ಎಲ್ಲದರಲ್ಲೂ ನಿರ್ದೇಶಕ ಆರ್ ಚಂದ್ರು ಅವರು ಕೆಜಿಎಫ್ ನಿಂದ ಸಖತ್ತಾಗಿ ಇನ್ಫ್ಲುಯೆನ್ಸ್ ಆಗಿದ್ದು ಕಂಡು ಬಂದಿದೆ. ಆದರೆ ಕಬ್ಜಾ ಸಿನಿಮಾದ ಟ್ರೈಲರ್ ಬಂದಿದ್ದೇ ಬಂದಿದ್ದು ಕೆಜಿಎಫ್ ಹೊರತಾಗಿ ಸಿನಿಮಾದಲ್ಲಿ ಬೇರೆ ಏನೋ ಇದೆ ಅನ್ನೋದನ್ನು ನಿರ್ದೇಶಕ ಆರ್ ಚಂದ್ರು ಪ್ರೂವ್ ಮಾಡಿದ್ದಾರೆ. ಟ್ರೈಲರ್ ನೋಡಿ ಸಿನಿಮಾ ಮೇಲೆ ನಿರೀಕ್ಷೆ ಇಟ್ಕೊಳ್ಬಹುದು ಎನ್ನುವಂಥ ನಂಬಿಕೆಯನ್ನು ಹುಟ್ಟುಹಾಕಿದೆ. ಸದ್ಯಕ್ಕೆ ಟ್ರೈಲರ್ ಮುಖಾಂತರ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವ ಕಬ್ಜಾ ಸಿನಿಮಾ ಬಿಡುಗಡೆಯಾದ ಮೂರೇ ದಿನದಲ್ಲಿ ಹಾಕಿದ ಬಂಡವಾಳ ವಾಪಸ್ ಪಡೆಯುವ ಸೂಚನೆಯನ್ನು ಕೊಟ್ಟಿದೆ. ಕರ್ನಾಟಕ ಮಾತ್ರವಲ್ಲದೆ ಮುಂಬೈ, ಹೈದರಾಬಾದ್ನಲ್ಲೂ ಪ್ರಮೋಷನ್ ಮಾಡಿ ಧೂಳೆಬ್ಬಿಸಿ ಬಂದಿದ್ದ ಕಬ್ಜಾ ಸಿನಿಮಾ ತಂಡ ಮಾರ್ಚ್ 17ಕ್ಕೆ ರಿಲೀಸ್ ಆಗೋಕ್ಕೆ ಕಾಯ್ತಿದೆ. ಇದೀಗ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಪ್ರೀ ರಿಲೀಸ್ ಇವೆಂಟ್ಗೆ ಕಬ್ಜಾ ಟೀಮ್ ರೆಡಿ ಆಗಿದೆ. ಮಂಗಳವಾರ ಈ ಪ್ರೋಗ್ರಾಂ ನಡೆಯಲಿದೆ. ಈ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಮೂವಿಯ ತ್ರಿರತ್ನಗಳಾದ ಶಿವಣ್ಣ, ಉಪೇಂದ್ರ ಹಾಗೂ ಸುದೀಪ್ ಜೊತೆಗೆ 50ಕ್ಕೂ ಹೆಚ್ಚು ಸಿನಿತಾರೆಯರು, ತಂತ್ರಜ್ಞರು ಪಾಲ್ಗೊಳ್ಳಲಿದ್ದಾರೆ. ಇನ್ನು ಕಬ್ಜಾ ಸಿನಿಮಾಕ್ಕೆ ಇರುವ ಫ್ಯಾನ್ ಕ್ರೇಜ್ ನೋಡಿದರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ಪಠಾನ್ ಸಿನಿಮಾವನ್ನು ಹಿಂದಿಕ್ಕೋದು ಪಕ್ಕಾ ಅಂತ ಅನಿಸುತ್ತೆ. ವಿಶ್ವದೆಲ್ಲೆಡೆ 4,000 ಸ್ಕ್ರೀನ್ಗಳಲ್ಲಿ 5 ಭಾಷೆಯಲ್ಲಿ ಏಕಕಾಲಕ್ಕೆ ರಿಲೀಸ್ ಆಗಲಿದೆ. ಕೆಜಿಎಫ್ ಕಾಂತಾರದ ನಂತರ ಸಿಕ್ಕಾಪಟ್ಟೆ ಕ್ರೇಜ್ ಹುಟ್ಟಿಸಿದಂಥ ಸಿನಿಮಾ ಇದಾಗಿದೆ. ರಿಲೀಸ್ ಆಗೋದನ್ನೇ ಫ್ಯಾನ್ಸ್ ತುದಿಗಾಲಿನಲ್ಲಿ ಕಾಯ್ತಿದ್ದಾರೆ. ನಿರ್ದೇಶಕ ಆರ್ ಚಂದ್ರು ಈ ಬಾರಿ ದೊಡ್ಡದಾಗಿ ಗೆಲ್ತಾರೆ ಅನ್ನೋ ಮಾತುಗಳನ್ನು ಸಿನಿ ಪಂಡಿತರು ವ್ಯಕ್ತಪಡಿಸಿದ್ದಾರೆ. ಶಿವಣ್ಣ ಈ ಸಿನಿಮಾದಲ್ಲಿ ಇದ್ದಾರೆ ಅಂದಮೇಲೆ ಕ್ರೇಜ್ ಒಂದು ಮಟ್ಟದಲ್ಲಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ಇದುವರೆಗೂ ಕೊಟ್ಟಿಯನ್ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲಮ್ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.